ಕೊಡಗಿನಲ್ಲಿ ಮಳೆಯ ಆರ್ಭಟ ಹೆಚ್ಚಾಗಿದೆ. ಐತಿಹಾಸಿಕ ಮಡಿಕೇರಿಯ ಓಂಕಾರೇಶ್ವರ ದೇವಾಲಯದ ಕಲ್ಯಾಣಿ ಭರ್ತಿಯಾಗಿದ್ದು, ಕಲ್ಯಾಣಿ ಭರ್ತಿಯಾಗಿ ಆವರಣದಲ್ಲಿ ನೀರು ತುಂಬಿ ಹರಿತಾ ಇದೆ. ನೀರಿನಲ್ಲಿ ನಡೆದು ಸಾಗಬೇಕಾದಂತಹ ಒಂದು ದೃಶ್ಯ, ದೇವರ ದರ್ಶನ ಮಾಡುವ ಪರಿಸ್ಥಿತಿ ಇದೀಗ ಭಕ್ತರಲ್ಲಿ ಇದೆ. ಕೊಡಗಿನ ರಾಜಮನೆತನದ ವೀರ ರಾಜೇಂದ್ರ ಕಾಲದ ಓಂಕಾರೇಶ್ವರ ದೇವಾಲಯದ ಹೃದಯ ಭಾಗದಲ್ಲಿರುವಂತಹ ಓಂಕಾರೇಶ್ವರ ದೇವಾಲಯದ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ರಿ. ನೀರು ಯಾವ ರೀತಿಯಾಗಿ ಆವರಿಸಿಕೊಂಡಿದೆ ಅಂತ, ಇದರ ಮಧ್ಯೆಯೇ ದೇವರ ದರ್ಶನ ಮಾಡಲಿಕ್ಕೆ ನಡೆದು ಹೋಗುವಂತಹ ಪರಿಸ್ಥಿತಿ ಭಕ್ತರದ್ದಾಗಿದೆ. ಮಹಾರಾಷ್ಟ್ರದ ಘಟ್ಟ ಪ್ರದೇಶದಲ್ಲಿ ಭಾರಿ ಮಳೆ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ಕೃಷ್ಣಾ ನದಿ ಭಾರಿ ಪ್ರಮಾಣದಲ್ಲಿ ತುಂಬಿ ಹರಿತಾ ಇದೆ. ಪರಿಣಾಮ ಚಿಕ್ಕೋಡಿ ತಾಲೂಕಿನ ಎಡೂರು ಕಲ್ಲುಳ ಗ್ರಾಮದ ನಡುವಿನ ಸೇತುವೆ ಮುಳುಗಡೆಯಾಗಿದೆ. ಕೆಳಹಂತದ ಸೇತುವೆ ಮುಳುಗಡೆ ಆಗಿರೋ ಪರಿಣಾಮ ಎರಡೂ ಗ್ರಾಮಗಳ ನಡುವಿನ ಸಂಪರ್ಕ ಕಡಿತವಾಗಿದೆ. ಹೀಗಾಗಿ ಅಂಕಲಿ ಮಾರ್ಗವಾಗಿ ವಾಹನಗಳು ಸಂಚರಿಸ್ತಾ ಇವೆ. ಇನ್ನು ದತ್ತುವಾಡ ಮಲಿಕವಾಡ ಗ್ರಾಮಗಳ ನಡುವಿನ ಸೇತುವೆಯೂ ಮುಳುಗಡೆಯಾಗಿದೆ. ನದಿ ತೀರದಲ್ಲಿ ಬೆಳಗಾವಿ ಜಿಲ್ಲಾಡಳಿತ ಕಟ್ಟೆಚ್ಚರ ವಹಿಸಿದೆ. ಕೆರೆ ಕಟ್ಟಿಯೊಂದು ಒಡೆದು ಹೋಗಿದ್ದು, ಅಲ್ಲಿ ಬೆಳೆದುಕೊಂಡಂತಹ ಹಸಿರು ಕಲೆಯೆಲ್ಲ ಕಿತ್ತು ಬಂದಂತಹ ಒಂದು ಘಟನೆ ಕೂಡ ನೀವು ಗಮನಿಸಬಹುದಾಗಿದೆ. ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿದ್ದು, ಜನ ಆತಂಕದಲ್ಲಿ ದಿನ ದೂಡ್ತಾ ಇರ್ತಾರೆ. ಚಿಕ್ಕಮಗಳೂರಿನಲ್ಲಿ ಭಾರಿ ಮಳೆ ಆಗ್ತಾ ಇದ್ದು ಭದ್ರಾ ನದಿ ಅಪಾಯದ ಮಟ್ಟ ಹರಿತಾ ಇದೆ. ಪರಿಣಾಮ ಯಾವುದೇ ಕ್ಷಣದಲ್ಲಿ ಹೊರನಾಡು ಸಮೀಪದ ಹೆಬ್ಬಾಳೆ ಸೇತುವೆ ಮುಳುಗಡೆಯಾಗುವ ಸಾಧ್ಯತೆಗಳು ಹೆಚ್ಚಿವೆ. ಈಗಾಗಲೇ ಹೆಬ್ಬಾಳೆ ಸೇತುವೆಗೆ ಭದ್ರಾ ನದಿಯ ನೀರನ್ನ ಅಪ್ಪಳಿಸ್ತಾ ಇದ್ದು, ವಾಹನಗಳ ಓಡಾಟ ಹೆಚ್ಚು ಕಡಿಮೆ ಸ್ಥಗಿತವಾಗಿದೆ. ಭದ್ರಾ ನದಿಯ ರಭಸ ನೋಡಿ ಪ್ರವಾಸಿಗರು ಹೆಬ್ಬಾಳೆ ಸೇತುವೆ ಮೇಲೆ ಹೋಗಲು ಹಿಂದೇಟನ್ನು ಹಾಕ್ತಾ ಇದ್ದಾರೆ. ಹೀಗಾಗಿ ಕಳಸಾ ಹೊರನಾಡು ರಸ್ತೆ ಸಂಪರ್ಕ ಬಂದ್ ಆದಂತೆ ಕಾಣಿಸ್ತಾ ಇದೆ. ಕಳೆದ ರಾತ್ರಿಯಿಂದ ಕುದುರೆಮುಖ ಕಳಸಾ ಹೊರನಾಡು ಸುತ್ತಮುತ್ತ ನಿರಂತರ ಮಳೆ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ಭದ್ರಾ ನದಿಯ ನೀರಿನ ಹರಿವು ಹೆಚ್ಚಾಗಿದೆ. ನದಿ ಪ್ರಾಂತ್ಯದಲ್ಲಿರುವಂತಹ ರಸ್ತೆ ಜಮೀನುಗಳಿಗೆ ನೀರು ನುಗ್ಗಿದೆ. ಹಲವೆಡೆ ರಸ್ತೆ ಸಂಪರ್ಕ ಹಾಗೂ ವಿದ್ಯುತ್ ಸಂಪರ್ಕ ಕೂಡ ಕಡಿತಗೊಂಡಿದ್ದು, ನದಿ ಪಾತ್ರದ ಜನ ಆತಂಕದಲ್ಲಿದ್ದಾರೆ. ಕರಾವಳಿಯಲ್ಲಿ ಭಾರಿ ಮಳೆ ಹಿನ್ನೆಲೆಯಲ್ಲಿ ಕುಮಾರಧಾರಾ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. ಕುಕ್ಕೆ ಸುಬ್ರಹ್ಮಣ್ಯ ಸಂಪರ್ಕಿಸುವ ಹೊಸಮಠ ಸೇತುವೆ ಮುಳುಗಡೆಯಾಗಿದೆ. ಪರಿಣಾಮ ಕುಕ್ಕೆ ಸುಬ್ರಹ್ಮಣ್ಯ ಮತ್ತು ಕಡಬ ನಡುವಿನ ಸಂಪರ್ಕ ಬಂದ್ ಆಗಿದೆ. ಕುಕ್ಕೆ ಸುಬ್ರಹ್ಮಣ್ಯ ಸ್ನಾನಘಟ್ಟ ಸಂಪೂರ್ಣ ಜಲಾವೃತವಾಗಿದೆ.
ನೀರಿಗೆ ಇಳಿಯದಂತೆ ಭಕ್ತರಿಗೆ ಸೂಚನೆ ಕೂಡ ಕೊಡಲಾಗಿದೆ. ಇನ್ನು ನೇತ್ರಾವತಿ ನದಿ ನೀರಿನ ಮಟ್ಟವೂ ಹೆಚ್ಚಳವಾಗಿದೆ. ನದಿ ಪಾತ್ರದ ಜನ ಆತಂಕದಲ್ಲಿದ್ದಾರೆ. ಬೆಳ್ತಂಗಡಿ, ಸುಳ್ಯ, ಪುತ್ತೂರು, ಬಂಟ್ವಾಳ ತಾಲೂಕುಗಳಲ್ಲಿ ನಿರಂತರ ಮಳೆ ಕಾರಣ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ. ಹೌದಾ?